ಸ್ಥಾನದಲ್ಲಿ ನಮ್ದು ಪ್ರಮುಖ ಖರೀದಿ ಪತ್ರ ಇದೆ, ಆದ್ರೆ ಮುಂಬರ್ತಕ್ಕಂತ ಬೇರೆ ಸುತ್ತಲಾಗಿದೆ, ಅದು ಯಾವುದೇ ರೀತಿ ಖರೀದಿ ಇಲ್ಲ ಅಂತ ತಹಸೀಲ್ದಾರಿಂದ ಅಂಡರ್ಸ್ ಮಾಡಿದೆ. ಬಟ್ ಈವರೆಗೂ 2020 ಈವರೆಗೂ 4 ವರ್ಷದಿಂದ ಯಾವುದೇ ರೀತಿ ನನಗೆ ಪ್ರಾದೇಶಿಕ ಆಯ್ಕೆಗಳಿರ್ಬೋದು, ಡಿಸಿ ಇರ್ಬೋದು ಮತ್ತು ಇಂಬರ್ತಕ್ಕಂತ ಸಮಾಜ ಪ್ರಕಾರ ಸಚಿವರು ಎಲ್ಲರೂ ಬಂದಿದ್ದಾರೆ. ಬಟ್ ಈವತ್ತು ನಾನು ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ ಸರ್. ಕೃಷಿ ಸಚಿವರು ಹತ್ತನೇ ತಾರೀಕಿಗೆ ನಿಮ್ಗೆ ಬಂದಿದೆ ಸರ್, ಇಲ್ಲಿವರೆಗೂ ಯಾವುದೇ ರೀತಿ ಆಲಯ ನೀವು ಸೈನ್ ಆಗಿ ಇದು ಬಂದಿದೆ ಸರ್ ಆಲಯ ಹತ್ರ, ಅವ್ರು ಇಲ್ಲಿವರೆಗೂ ಮಾಡ್ತಾ ಇಲ್ಲ ಸರ್. ಮನೆಗಳಾದವು
ಎಣ್ಣೆ ಇದೈತಿ, ಆ ಪ್ಲಾಂಟ್ ಗಳನ್ನ ಸೇಲ್ ಮಾಡಿದ್ದಾರೆ. ಅಲ್ಲ ಸರ್, ಟೌನ್ ಪ್ಲಾನ್ ಅಲ್ಲಿ ಅಪ್ರೂವಲ್ ಇಲ್ಲಾರ್ದ ಪ್ಲಾಂಟ್ ಗಳು ಸೇಲ್ ಮಾಡಕ್ ಪ್ರೊವಿಷನ್ ಇಲ್ಲ. ಇವ್ರಿಗೆ ಸ್ಪೆಷಲ್ ಆಗಿ ಅವ್ರು ಕೊಡ್ತಾರೆ ಡೈರೆಕ್ಟ್ ಪಾರ್ಟಿ. ಆಮ್ಯಾಗ ತಹಸೀಲ್ದಾರ ಇದು ಮಾಡ್ಬೋದು, ಏರಿಂಗ್ ಮಾಡ್ಬೋದು. ಆರ್ ಐ ಏರಿಂಗ್ ಮಾಡ್ತಾರಲ್ಲ ಸರ್, ಅವ್ರು ಏನ್ ಕೇಳಿದಾರೆ ವರದಿ ಕೇಳಿದ್ದಾರೆ, ವರದಿ ಒಳಗೆ ಆರ್ ಐ ಇದು ಏರಿಂಗ್ ಮಾಡಕ್ ಪ್ರೊವಿಷನ್ ಇಲ್ಲ ಇದೆ ಸರ್. ಸರ್, ನಾವು ಏರಿಂಗ್ ಮಾಡಿಲ್ಲ ಸರ್, ನಮ್ಗೆ ಏರಿಂಗ್ ಮಾಡಕ್ ಪಾಸ್ ಇಲ್ಲ ಸರ್. ಇಬ್ಬರಿಗೂ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಅವ್ರೇನ್ ಕೊಟ್ಟರೆ ಇವ್ರೇನ್ ಕೊಟ್ಟರೆ ಎರಡನ್ನು ಕಲೆಕ್ಟ್ ಮಾಡಿ ಇದು ಸಿವಿಲ್ ಗಾರ್ಡ್ ಐತಿ, ಸಿವಿಲ್ ಕೋರ್ಟ್ ನಾಗ ಐತಿ ಸರ್. ಕೋರ್ಟ್ ಇದು ಕಾಪಿ ಕೊಟ್ಟರೆ ಸರ್, ವಯಸ್ಸು ಸಂಬಂಧಿಸಿ ಮುಂದೆ ಆ ಏರಿಗೆ ಕಾಪಿ ಕೊಟ್ಟಿದ್ದೆ ಸರ್. ಅದಕ್ಕೆ ಇಬ್ಬರಿಗೂ ನೋಟಿಸ್ ಕೊಟ್ಟು ವಿಚಾರ ಮಾಡಿ ಮತ್ತೊಂದು ಡಾಕ್ಯುಮೆಂಟ್ ಪ್ರೊಸೀಜರ್ ಮಾಡಿ ನಿರ್ಧಾರ ತಗೋಬಹುದು ಅಂತ ಸಾಹೇಬ್ ಕಳಿಸ್ಕೊಡ್ತೀನಿ ಸರ್. ಮೂಲ ದಾಖಲಾತಿ ಇಲ್ಲ ಅನ್ನೋದೇ ನಮ್ಮ ಹತ್ರ ಎಡಪಡ್ಡೆ ಇದೆ. ಅಲ್ಲಿ ರೈಚೂರು ಕಡೆಯಿಂದ ಇವ್ರು ಯಾವ ರೀತಿ ಕರೆದಿಲ್ಲ ಅನ್ನೋದೇ ಎಡಪಡ್ ಕೊಟ್ಟರು. ಅದಕ್ಕೆ ಜವಾಬ್ದಾರಿ ಅವ್ರು ಏನು ಮಾಡ್ಯಾರ, ಇದು ಎಣ್ಣೆ ಕ್ಯಾನ್ಸ್ ಮುಂದೆ ಏನಾದರೂ ತೊಂದರೆ ಅದೇ, ಅದಕ್ಕೆ ನಾನೇ ಜವಾಬ್ದಾರಿ ಹೊಡೆಗರಂತ ಬರ್ಕೊಟ್ಟಿರೋ ಇಂಥ ಪಾರ್ಟಿ ಇಲ್ಲ, ರೆಜೆಂಟ್ ಇರೋ ಪಾರ್ಟಿ ಕಳಿಸಿದ್ದೆ ಆಯ್ತು ಸರ್. ಅವಾಗಿಂದ ಡಿ ಸಿ ಅವ್ರಿಗೆ ಬರ್ದು ಕೊಟ್ಟರು ಅವ್ರಿಗೆ ಬಾಂಡ್ ಮೇಲೆ ಮುಂದೆ ಏನಾದರೂ ಆದರೆ ಅದಕ್ಕೆ ಜವಾಬ್ದಾರಿ ನಾನು ಇರ್ತೀನಿ ಅಂತ ಬರ್ದು ಕೊಟ್ಟಿರೋದು, ಅದ್ರ ಕಾಪಿನೂ ನಮ್ಮ ಹತ್ರ. ಆಮೇಲೆ